ಜೆಡಿಎಸ್ ಮತ್ತು ಬಿಜೆಪಿಯವರು ಗೌತಮ್ ಬಂದ್ಬಿಟ್ಟು ಔಟ್ ಸೈಡರ್ ಅಂತ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಿಂತಿರೋ ಅಭ್ಯರ್ಥಿ ಕೂಡ ಜೆಡಿಎಸ್ ಆಮೇಲೆ ಸಮ್ಮಿಶ್ರ ಅಭ್ಯರ್ಥಿ ಕೂಡ ಏನು ಇನ್ಸೈಡರ್ ಅಲ್ಲ, ಅವರು ಔಟ್ ಸೈಡರ್. ಆಮೇಲೆ ಕೋಲಾರ ಬೆಂಗಳೂರು ಒಂದೇ, ಕೋಲಾರದಿಲ್ಲ, ಕೋಲಾರ 75% ಏನು ಪಾಪ್ಯುಲೇಷನ್ ಎಲ್ಲ ಕೋಲಾರದವರೇ, ಬೆಂಗಳೂರಲ್ಲಿರೋರು. ಹಾಗೆ ಬೆಂಗಳೂರಿಂದ ಎಷ್ಟು ಜನ ಶಾಸಕರು, ಕೃಷ್ಣ ಬೈರೇಗೌಡರು ಇರ್ಬೋದು, ಬಹಳ ಶಾಸಕರು ಇಲ್ಲಿಂದ ಬಂದು ಗೆದ್ದಿದ್ದಾರೆ. ನಮ್ಮಲ್ಲಿ ಅಂತ ಡಿಫರೆನ್ಸ್ ಇಲ್ಲ. ನೀವು ದಯವಿಟ್ಟು ಮಾಡಬೇಡಿ, ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಮುಂದೆ ಹೋಗಬೇಕು. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದಲ್ಲಿ ಆಟೋಮೆಟಿಕ್ ಆಗಿ ಯಾರಿದ್ರು ಕೂಡ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿದ್ರು ಕೂಡ ಅಭಿವೃದ್ಧಿ ಗಮನ ಕೊಡ್ತಾರೆ, ಬಡವ್ರ ಬಗ್ಗೆ ಗಮನ ಕೊಡ್ತಾರೆ, ಮಹಿಳೆಯರ ಸುರಕ್ಷತೆ ಬಗ್ಗೆ ಗಮನ ಕೊಡ್ತಾರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಅನ್ನೋದು ಮುಖ್ಯ. ಔಟ್ ಸೈಡ್ ನನಗೇನು ಬೆಂಗಳೂರಲ್ಲಿ ಯಾವುದು ಏನು ವ್ಯಾಪಾರ ಏನಿಲ್ಲ. ನೀವು ಗೆಲ್ಲಿಸಿದ ಮೇಲೆ ಅದಕ್ಕೆ ನನ್ನ ಚುನಾವಣೆ ನಿಂತ ಮೇಲೆ ನಾನು ಕೋಲಾರದವನು, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನನ್ನ ಲೀಡರ್ಸ್ ನಡುವೆ ಅಸಮಾಧಾನ ಕಡಿಮೆ ಆಯ್ತಾ? ಹೌದು, ನಿನ್ನೆ ನನ್ನ ನಾಮಿನೇಷನ್ಗೆ ಎಲ್ಲ ಲೀಡರ್ಸ್ ಒಗ್ಗಟ್ಟಾಗಿ ಬಂದು ನಾಮಿನೇಷನ್ ಪ್ರಕ್ರಿಯೆ. ಇವತ್ತು ಶಾಸಕರು ತುಂಬಾ ನೋವಿಂದ ಹೇಳ್ತಾ ಇದ್ರಲ್ಲ, ನಮ್ಮ ಕುಟುಂಬಕ್ಕೆ ಅವಮಾನ ಆಯಿತು, ಆದರೂ ನಾವು ಇದು ಮಾಡ್ತೀವಿ ಅಂತ ಇವತ್ತು ಹೇಳ್ತಿದ್ರಲ್ಲ, ಅಂದ್ರೆ ಏನರ್ಥ? ಈಗ ಅದು ಅವರೇ ಕೇಳಿ, ಈಗ ಎಲ್ಲ ಒಪ್ಕೊಂಡು ಒಂದು ಮಟ್ಟಕ್ಕೆ ಬಂದಿದೆ. ನನ್ನ ಬಗ್ಗೆ ಲೀಡರ್ಸಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ. ನಾನೊಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟು, ಮೇಲಾಗಿ ನನ್ನ ಕ್ಯಾಂಡಿಡೇಚರು ಡಿಕ್ಲೇರ್ ಮಾಡುವಾಗ ಎರಡೂ ಬಣಗಳನ್ನು ಸೇರಿಸಿ ಒಪ್ಪಿಸಿ ಕೊಟ್ಟರು ಅಂತ ಕ್ಯಾಂಡಿ. ಅವ್ರಿಗೆ ಸ್ವಲ್ಪ ನೋವಾಗಿದೆ, ಅದನ್ನು ನಾವೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಶೀಘ್ರದಲ್ಲೇ ಅದು ಪರಿಹಾರ ಆಗುತ್ತೆ. ಹೌದು, ನಿನ್ನೆ ನಾಮಿನೇಷನ್ಗೆ ಒಟ್ಟಿಗೆ ಬಂದಿದ್ದಾರೆ. ಈಗ ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರವರು ಕಾರ್ಯಕ್ರಮಗಳು ಹಾಕ್ಬಿಡ್ತಾ ಇದ್ದಾರೆ. ನಾನು ಇದು ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಆಲ್ರೆಡಿ ಕೋಲಾರದಲ್ಲೂ ಸ್ಟಾರ್ಟ್ ಆಗಿದೆ. ಮೇಡಮ್ ಕರೆದನ್ನ ಫಸ್ಟ್ ಇಲ್ಲಿ ಬಂದು ನಾನು ಅಲ್ಲಿ ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ. ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ನಡೀತಾ ಇದೆ. ಒಂದು ಮಾತು ಕೇಳಿ, ಇಲ್ಲಿ ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಈಗಾಗಲೇ 5 ವರ್ಷ ಕಾಂಗ್ರೆಸ್ ಎಂ ಪಿ ಇಲ್ಲದೆ ಯಾವ ರೀತಿ ಜನ ತೊಂದರೆ ಅನುಭವಿಸಿದ್ದಾರೆ, ಯಾವ ರೀತಿ ಮೇಡಮ್ ಪ್ರತಿಯೊಂದಕ್ಕೂ ಧರಣಿ ಕೂತ್ಕೊಳ್ಬೇಕಾಯ್ತು ಅಂತ ನೀವೆಲ್ಲ ನೋಡಿದ್ದೀರಾ. ನೀವೆಲ್ಲ ಕೋಲಾರದ ಜನತೆ, ನಿಮಗೆ ಜವಾಬ್ದಾರಿ ಇರಬೇಕು. ಒಳ್ಳೆಯವ್ರನ್ನ ಆರಿಸ್ತಾನೆ, ಅಭಿವೃದ್ಧಿ ಮಾಡೋರನ್ನ ಗಲಾಟೆ ಮಾಡೋರನ್ನ ಆರಿಸ್ಬೇಡಿ. ಆ ಪಕ್ಷ ಏನು, ಆ ಬಿ ಜೆ ಪಿ ಪಕ್ಷ ಹೋಗಿ ಯಾರು ಸೇರಿಕೊಂಡ್ರು ಒಂದು ತರಲೆಗಳಾಗ್ತಾರೆ. ಅದರಿಂದ ನೀವು ಬೆಂಬಲಿಸಬೇಕಾಗಿರೋದು ಅಭಿವೃದ್ಧಿಗೆ. ಏನು 10 ವರ್ಷ ಕೇಂದ್ರ ಸರ್ಕಾರದಲ್ಲಿ ನಾವಿದ್ದಾಗ ಏನು ಅಭಿವೃದ್ಧಿ ಮಾಡಿದ್ವಿ, ಏನು ರಾಜ್ಯ ಸರ್ಕಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳು, ಇದ್ರ ಹಿಂದೆ ಸಿದ್ದರಾಮಯ್ಯ ಕೊಟ್ಟ ಭಾಗ್ಯಗಳಿರ್ಬೋದು, ಇವೆಲ್ಲ ಜನಪರ ಯೋಜನೆಗಳು. ಇಂಥದ್ರ ಬಗ್ಗೆ ಯೋಚನೆ ಮಾಡಿ. ನಮಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರಿಕೊಂಡು ಅಭ್ಯರ್ಥಿನಾಗಿದ್ದಾರೆ. ಅವ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ತಾರೆ, ಅವ್ರ ಫೈಟ್ ಅವ್ರದ್ದು, ನಮ್ಮ ಫೈಟ್ ನಮ್ಮದು. ನನಗೇನು, ನಮ್ಮ ಸಹಸ್ರಾರು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು ನನ್ನ ಬೆನ್ನಿಗಿದ್ದಾರೆ, ಅವ್ರಿಗೆ ಯಾವುದಿಲ್ಲ. ಇವರೆಲ್ಲ ಸೇರಿ ಕಾಂಗ್ರೆಸ್ ಅಭ್ಯರ್ಥಿನ ಅಂದರೆ ನನ್ನ ಗೆಲ್ಲಿಸಿಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ.